ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ಕೃತಿ ಚಿನಿಬಾರ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ರಮಣಶ್ರೀ ಪ್ರತಿಷ್ಠಾನ ಬೆಂಗಳೂರು ಇವರ ಸಹಯೋಗದೊಂದಿಗೆ ಆಯೋಜಿಸಿದ್ದ 17ನೇ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬೇಲಿಮಠದ ಶಿವರುದ್ರ ಸ್ವಾಮೀಜಿಗಳಿಗೆ ರಮಣಶ್ರೀ ಶರಣ ಜೀವಮಾನ ಸಾಧಕ ಪ್ರಶಸ್ತಿ ಶರಣ ಸಾಹಿತ್ಯ ಸಂಶೋಧನೆಗೆ ಶಿವಬಸವನಗರದ ಕಾರಂಜಿ ಮಠದ ಶಿವಯೋಗಿ ದೇವರು ವಚನ ರಚನೆಗೆ ಶಿವಮೊಗ್ಗದ ದಾಕ್ಷಾಯಿಣಿ ಜಯದೇವಪ್ಪ ವಚನ ಸಂಗೀತಕ್ಕೆ ಬೆಂಗಳೂರಿನ ಸಿದ್ದರಾಮ ಕೇಸಾಪುರ ಹಾಗೂ ಶರಣ ಸಂಸ್ಕೃತಿ ಪ್ರಸಾರಕ್ಕೆ ನಂಜನಗೂಡಿನ ವಿಶ್ವ ಬಸವ ಸೇನಿಯ ಬಸವ ಯೋಗೇಶ್ ಅವರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಹಾಗೂ ಎಸ್ ಷಡಕ್ಷರಿಯವರ ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕ ಭಾಗ 10-11 ಲೋಕಾರ್ಪಣೆ ಮಾಡಿ ಮಾತನಾಡಿದರು ವ್ಯಕ್ತಿಗೆ ತನ್ನ ಅಸ್ತಿತ್ವ ಹಾಗೂ ಅಸ್ತಿತ್ವದ ಗುರಿ ಹೊಂದಿದವರು ಕ್ರಿಯಾಶೀಲರಾಗಿದ್ದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾರೆ ಎಂದು ಬಸವರಾಜ ಬೊಮ್ಮಾಯಿಯವರು ಅಭಿಪ್ರಾಯಪಟ್ಟಿದ್ದಾರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನದಿಂದ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಮತ್ತು ನಮ್ಮ ಹಿರಿಯ ಸಹೋದರಾದಂಥ ಷಡಾಕ್ಷರಿಯವರು ಬರೆದಿರುವಂಥ ಕ್ಷಣ ಹೊತ್ತು ಅಣಿಮುತ್ತು ಭಾಗ 10-11 ಲೋಕಾರ್ಪಣೆಯ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಪರಮಪೂಜ್ಯ ಬೇಲಿಮಠದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸಿ ಒಬ್ಬ ವ್ಯಕ್ತಿಗೆ ಸದಾಕಾಲ ತನ್ನ ಅಸ್ತಿತ್ವ ತನ್ನ ಅಸ್ತಿತ್ವದ ಗುರಿ ಯಾರಿಗೆ ಜಾಗೃತವಾಗಿರ್ತದೋ ಅವರು ಸದಾಕಾಲ ಕ್ರಿಯಾಶೀಲವಾಗಿಯೂ ಇರ್ತಾರೆ ಮತ್ತು ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರ್ತಾರೆ ನಾವೆಲ್ಲ ಭಾಳಷ್ಟು ಜನ ಬೆಳಗ್ಗೆ ಎದ್ದರೆ ನಮ್ಮ ಕೆಲಸ ಕಾರ್ಯಗಳು 10 ಹಲವಾರು ವಿಚಾರಗಳಲ್ಲಿ ಸಮಸ್ಯೆಗಳಲ್ಲಿ ನಾವಿರ್ತೀವಿ ಭಗವಂತ ನಮಗೆ ಈ ಬದುಕನ್ನು ಯಾಕೆ ಕೊಟ್ಟ ನಮ್ಮ ಬದುಕಿನ ಉದ್ದೇಶ ಏನು ಇದರ ಬಗ್ಗೆ ಚಿಂತನೆ ಮಾಡೋದಕ್ಕೆ 1 ನಿಮಿಷ ನಮಗೆ ಸಮಯ ಇಲ್ಲ ನಾವ್ಯಾರು ಕೂಡ ಚಿಂತನೆ ಮಾಡಲ್ಲ ಅದನ್ನು 1 ನಿಮಿಷ ನಾವು 1 ಗಳಿಗೆ ನಾವು ಅದನ್ನು ಚಿಂತನೆ ಮಾಡಿದರೆ ನಮ್ಮ ವಿಚಾರದ ದಿಕ್ಕು ಬದಲಾವಣೆ ಆಗ್ತದೆ ನಮ್ಮ ಬದುಕಿನ ದಿಕ್ಕು ಬದಲಾವಣೆ ಆಗ್ತದೆ ತಮಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಬರೆಯೋದನ್ನು ಎಂದು ಬಿಡೋಕ್ಕೆ ಹೋಗಬೇಡಿ ನೀವು ಎಲ್ಲಿವರೆಗೂ ನಿಮ್ಗೆ ಬರಿತಾ ಇರ್ತೀರಿ ಅಲ್ಲಿವರೆಗೂ ನಿಮ್ಮ ವಯಸ್ಸು ಮುಂದೆ ಹೋಗೋದೇ ಇಲ್ಲ ಹಾಂ ಹಂಗಾಗಿ 100 ವರ್ಷದವರೆಗೂ ಬರೀರಿ ಅವು ಎಷ್ಟು ಭಾಗ ಆಗ್ತವೋ ಆಗಲಿ ಈ ಸಂದರ್ಭದಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾದ ಗೌರವ ಚನ್ನಬಸಪ್ಪ ಕಸಾಪ ಮಾಜಿ ಅಧ್ಯಕ್ಷ ಮನು ಬಳಿಗಾರ ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಬರಹಗಾರ ಎಸ್ ಷಡಾಕ್ಷರಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಗೌರವ ಚನ್ನಬಸಪ್ಪ ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮನು ಬಳಿಗಾರ್ ನಿರ್ದೇಶಕ ಟಿಎನ್ ಸೀತಾರಾಮ್ ಪ್ರತಿಷ್ಠಾನದ ವೀರೇಂದ್ರ ಷಡಾಕ್ಷರಿ ಹಾಗೂ ಅರುಣಾ ಸತೀಶ್ ಉಪಸ್ಥಿತರಿದ್ದರು ಇದಾಗಿತ್ತು ಈ ಕ್ಷಣದ ಸುದ್ದಿ ನೋಡ್ತಾ ಇರಿ ಪ್ರಜಾವಾಹಿನಿ ಇದು ಕನ್ನಡಿಗರ ಜನಧನಿ